ಪಕ್ಷದ ಅಭ್ಯರ್ಥಿಗೆ ಡೆಪಾಸಿಟ್ ಬಾರದಿದ್ರು ಬಿಜೆಪಿ ಬೀದಿ ಜಗಳ. ಅಭ್ಯರ್ಥಿ ಘೋಷಣೆಗೂ ಮುನ್ನವೇ ಗೌತಮ್ ವಿರುದ್ಧ ಆಕ್ರೋಶ. ಬಿಜೆಪಿ ಜಗಳ ಕಂಡು ಅಯ್ಯೋ ರಾಮ ಎಂದು ಹೈಕಮಾಂಡ್ ನಾಯಕರು. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಯಾವುದೇ ಕಾರಣಕ್ಕೂ ಕಾರ್ಯಕರ್ತರ ಮನಸ್ಸು ನೋಯೋತ್ತಿರ ಮಾತಾಡಬೇಡ್ರಿ. ಇವತ್ತು ಇನ್ನೊಂದ್ಸಲ ಈಗ ಅಶ್ವತ್ಥನಾರಾಯಣ ಬಗ್ಗೆ ತಾವೇನ್ ಹೇಳ್ತೀರಿ ಹೇಳಿ. ಅಶ್ವತ್ಥ ನಾರಾಯಣ ಅವ್ರ ಬಗ್ಗೆ ನಾವ್ ಹೇಳ್ತಾ ಇರೋದು ಏನಂತ ಅಧಿಕೃತವಾಗಿ, ಇವತ್ತವರೆಗೂ ರಾಮನಗರ ಒಬ್ಬ ಬಿಜೆಪಿ ಕಾರ್ಯಕರ್ತನ ಮಾತನಾಡ್ತಿಲ್ಲ, ಒಂದ್ ಸಭೆ ಕರೆದಿಲ್ಲ, ವಿಶ್ವಾಸ ತಗೊಂಡಿಲ್ಲ, ಏಕ ವ್ಯಕ್ತಿ ನಿರ್ಣಯ ತಗೋತಾ ಇದ್ದಾರೆ. ಅವ್ರ ವಿರುದ್ಧ ಇದು ಸರಿ ಇಲ್ಲ ತಪ್ಪು ಅಂತೇಳಿ ನಮ್ಮ ಹೋರಾಟ ಇತ್ತು. ನಳಿನ್ ಕುಮಾರ್ ಕಟೀಲ್ಗೆ ಸಂತೋಷಿ ಬಂದಿದ್ರಲ್ಲ, ಯಾಕೆ ಹೇಳಿಲ್ಲ ಅವತ್ತು ಯಾರು ನೀವೆಲ್ಲ? ಆ ಸಭೆ ಇಡೀ ತುಂಬ ಸಭೆಯಲ್ಲಿ ಕೆಳಕ್ ಬರಲ್ಲ ರೀ. ಅದು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಂದಾಗ ಕೆಳಕಾಗಲಿಲ್ಲ ಅಂತಂದ್ರೆ ಇದ್ ಮಾಡ್ತೀರಿ ಮತ್ತೆ ನಿಮ್ ಮನೆ ಬಾಗಿಲಿಗೆ. ನೀವು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಿಮ್ ಮನೆ ಬಾಗಿಲಿಗೆನೆ ರಾಮನಗರಕ್ಕೆನೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷಿ ಬಂದಾಗ ಯಾಕೆಲ್ಲ ಸುಮ್ನೆ ಕೂತಿಲ್ಲ? ಮತ್ತೆ ಲೆಟರ್ ಅಲ್ಲಿ ಪೂರ್ತಿ ಬರ್ದು ಲೆಟರ್ ಕೊಟ್ಟಿದ್ದೀನಿ ಅವ್ರಿಗೆ, ಪೂರ್ತಿ ಅವ್ರಿಗೆ ವೇದಿಕೆಯಲ್ಲಿ ಹಿಂಗೆಲ್ಲ ಮಾಡ್ತಾರ ಅಶ್ವಥ್ ನಾರಾಯಣ ನಿಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಈ ತರ ಮಾಡ್ತಾರ, ಕಾರ್ಯಕರ್ತ ಮರ್ಯಾದೆ ಇಲ್ಲ ಅಂತ ಯಾಕೆ ಹೇಳಿಲ್ಲ ನೀವು? ಸಂತೋಷ್ ಜಿನ ಪ್ರತಿ ಒಂದು ಲೆಟರ್ ಅಲ್ಲಿ ಬರ್ದು ಎಲ್ಲರಿಗೂ ಏನೇನು ಸಮಸ್ಯೆ ಅಂತ. ಓಕೆ, ಗೌತಮ್ ಗೌಡ್ರೆ ಹೇಳ್ತಾ ಇದ್ರಲ್ಲ, ಅದ್ ಯಾವ ಪದ ಬಳಸಿದ್ರಲ್ಲ? ಎಸ್, ಗೌತಮ್ ಗೌಡ್ರು ನಿಮ್ಮ ಈಗ ಏನು ರೇಷ್ಮೆ ನಿಗಮ ಮಂಡಳಿ ಅಧ್ಯಕ್ಷ, ಏನ್ ಹೇಳ್ತೀರಿ ಆತನ ಬಗ್ಗೆ ಹೇಳಿ. ಕಮಲ್ ಆತನ ಬಗ್ಗೆ ಆತ ಎಲ್ಲಾನು ಕರ್ಕೊಂಡು ಹೋಗ್ಬೇಕು ಅವ್ನ. ಈಗ ಮುಂಚೆ ಬಳಸಿದ್ರಲ್ಲ ರಾಮಾಂಜನೇಯ ಅವರೇ, ದಯವಿಟ್ಟು ಅದೇ ಪದಗಳನ್ನ ಮತ್ತೆ ರಿಪೀಟ್ ಮಾಡಿ ಸೋಮ್ಗಳೇ, ನಾನು ಕೇಳಿಸ್ತೇನೆ. ಯಾವ ಪದಲ್ಲ, ಗೌತಮ್ ಗೌಡರಪ್ಪ ಇಲ್ಲಿ ರಾಮನಗರಕ್ಕೆ ಬಂದು ಬಿಜೆಪಿನ ಹಾಳ್ ಮಾಡಿ ಬಿಜೆಪಿ ಕಾರ್ಯಕರ್ತರು ಹೊಡೆದೋಗಿದ್ದ ಇದೇ ಬಸವಸ ಚೌಟ್ರಲ್ಲಿ ಇನ್ನೇನು ಹೇಳಿ ಕೇಳಿ. ಅದೇ ಗೌತಮ್ ಗೌಡ ಒಂದೇ ಒಂದಿನ ಬಿಜೆಪಿಗೆ ಓಟ್ ಹಾಕಿಲ್ಲ, ಬಿಜೆಪಿ ಚಿನ್ನ ನೋಡಿಲ್ಲ, ಆದ್ರೂ ಅವನ್ನ ನಮ್ಮ ಮಂತ್ರಿಗಳು ಚೇರ್ಮನ್ ಮಾಡಿ ಕಳ್ಸವ್ರೆ, ಚೇರ್ಮನ್ ಮಾಡಿದ್ರು ನಮ್ದಿನ ಅಭ್ಯಂತರಲ್ಲ. ಆದ್ರೂ ಇಲ್ಲಿ ಇರ್ತಾರಂತ ಕಾರ್ಯಕರ್ತನ ಎಲ್ಲರೂ ಸರಿ ಸಮಾನ ತಗೊಂಡೋಗ್ತಾ ಇಲ್ಲ. ನೀನ್ಬೇಕು ಈಗ ಟಿಕೆಟ್ ಕೊಟ್ರೆ ತಾವೇನ್ ಮಾಡ್ತೀರಿ? ಸಿಂಬಲ್ ರೀ, ನಾಯಿ ಕೊಟ್ಟು ಕೆಲಸ ಮಾಡ್ತೀವಿ ನಾವು. ಸಿಂಬಲ್ ಅವನೊಬ್ನೇ ಅಲ್ಲ, ನರೇಂದ್ರ ಅಂತವ್ರೆ, ಗೋವಿಂದ ಅಂತವ್ರೆ, ಬಾಬು ಅಂತವ್ರೆ, ಈಗ ಯಾರು ಪುಣ್ಯವತಿ ಡಾಕ್ಟರ್ ಬಂದವ್ರೆ, ಯಾರು ಕೊಟ್ರು ಬಿಜೆಪಿ ಕಾರ್ಯಕರ್ತ ಬಿಜೆಪಿ ಕೆಲಸ ಮಾಡೋದು? ರಾಮನಗರ ಬಿಜೆಪಿಯಲ್ಲಿ ಬೀದಿ ಜಗಳ ಆಗ್ತಾ ಇದೆ. ಕಳೆದ ಚುನಾವಣೆಯಲ್ಲಿ 4,000 ಓಟು, ಬೈ ಎಲೆಕ್ಷನ್ ಅಲ್ಲಿ 16,000 ಓಟು, ಅಂದ್ರೆ ಡೆಪಾಸಿಟ್ ಬಂದಿಲ್ಲ. ಆದ್ರೂ ಈ ಪಾರ್ಟಿಲಿ ಕಾಂಗ್ರೆಸ್ ಅಲ್ಲಿ ಜಗಳ ಇಲ್ಲ, ಜೆಡಿಎಸ್ ಅಲ್ಲಿ ಜಗಳ ಇಲ್ಲ, ಡೆಪಾಸಿಟ್ ಬರ್ದಿರೋ ಬಿಜೆಪಿ ಕಿತ್ತಾಟ ಮಂಡ್ಯದಲ್ಲಿ. ಯಾಕೆ ಅಂತಂದ್ರೆ ಆ ಇನ್ಚಾರ್ಜ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಆ ಎಕ್ಸ್ಎಂಎಲ್ಸಿ ಮರ್ಲಿಂಗೇಗೌಡರು ಮಗನಿಗೆ ಬಹಳ ಆದ್ಯತೆ ಕೊಡ್ತಾರ ಗೌತಮ್ ಗೌಡಂಗೆ. ಬಂದ ತಕ್ಷಣ ಅವ್ರನ್ನ ನಿಗಮ ಮಂಡಳಿ ಅಧ್ಯಕ್ಷನ್ ಮಾಡಿದ್ರು, ಇದ್ಯಾವ್ದೋ ರಾಮ ಜನ್ಮಭೂಮಿ ಇದ್ಯಾವ್ದು ಇದಕ್ಕೂ ಅವ್ರನ್ನೇ ಮಾಡಿದ್ರು. ನಮ್ಮನ್ನ ಆತ ಕ್ಯಾರೆ ಅಂತ ಇಲ್ಲ, ನಮ್ಮ ಮಾತನ್ನ ಕೇಳಿಸ್ಕೊತಿಲ್ಲ. 10 ವರ್ಷದಿಂದ ಬಿಜೆಪಿ ಸೇರ್ಕೊಂಡು ಬಿಜೆಪಿ ಕಾರ್ಯಕರ್ತರ ಜೊತೆ ಗಲಾಟೆ ಮಾಡ್ಕೊಂಡು ಓಡೋಗಿದ್ದು ಮರ್ಲಿಂಗೇಗೌಡರು. ಅಂತವ್ನಿಗೆ ಅವಕಾಶ ಕೊಡ್ತಾ ಇದ್ದೀರಿ ಗೌತಮ್ ಗೌಡಂಗೆ, ಅವ್ರ ಮಗನ್ಗೆ ಅವಕಾಶ ಕೊಡ್ತಾ ಇದ್ದೀರಿ. ಆತ ಬಿಜೆಪಿ ಇರಲ್ಲ, ಉಂಡು ಹೋದ ಕೊಂಡು ಹೋದ ಅಂತ ಎಲ್ಲ ಒತ್ಕೊಂಡು ಹೋಗ್ಬಿಡ್ತಾರೆ. ಯಾಕಂತ ಅವ್ರಿಗೆ ಅವಕಾಶ ಕೊಡ್ತೀರಿ? ಸರಿ ಇಲ್ಲ ಗೌತಮ್ ಗೌಡ ಅಂತ ಒಂದು ಜನ ಯಾರ ರಾಮಾಂಜನಪ್ಪ ಅಂತೆಲ್ಲ ನಂಗೆಲ್ಲ ಫೋನ್ ಮಾಡಿ, ಆಡಿಯೋ ರೆಕಾರ್ಡ್ ಇದೆ, ನಾಳೆ ಪಬ್ಲಿಷ್ ಮಾಡ್ತೀನಿ. ಅವರು ಅವನು ಗೌತಮ್ ಅಂತವನು ಇಂಥವನು ಅಂತೆಲ್ಲ ಹೇಳ್ಕೊಂಡು ಅಂತವ್ರ ಪರವಾಗಿ ನೀವು ಮಾಡಿ, ನಾನು ಹೇಳಿದೆ ನಿಖಿಲ್ನು ಚಿಚ್ಚಾಟ್ ಮಾಡಿದೆ, ಇಕ್ಬಾಲ್ ಹುಸೇನ್ ಅವ್ರು ಮಾತಾಡ್ಸಿದ್ದೆ, ಅವ್ರನ್ನೂ ಮಾತಾಡ್ಸಿದೀನಿ, ಬಂದ್ರೆ ನೀವು ಬನ್ನಿ ಮಾತಾಡ್ಸ್ತೀನಿ. ನನಗೇನಂತೆ, ಬಂದು ನೀವು ಕ್ಯಾರೇಜ್ ಫೀಸ್ ಕೊಟ್ಟು ಲೈಕ್ ಅಂದ್ರೆ ಸ್ಟುಡಿಯೋ ಬಂದು ಇಂಟರ್ವ್ಯೂ ಮಾಡೋದಾದ್ರೆ, ಫೀಲ್ಡಿಗೆ ಬಂದ ಪಬ್ಲಿಕ್ ಓಪನಿಂಗ್ ನಾವ್ ಹಂಗೆ ಮಾತಾಡ್ಸ್ತೀವಿ ಬನ್ನಿ ಅಂತ. ಗೌತಮ್ ಗೌಡ್ರ ವಿರುದ್ಧ ಕೆಂಡಾ ಕಾರ್ತವ್ರೆ, ಗೆಲ್ಲಕ್ ಮೊದ್ಲೇ ಗಿರಾಕ್ ಹಿಂಗೆ ಗೆದ್ಮೇಲೆ ಇನ್ನಂಗೆ ನೆವರ್ ಎವರ್ ಟಿಕೆಟ್ ಕೊಡ್ಬೇಡಿ ಅಂತೆಲ್ಲ ಹೇಳ್ತಾವ್ರೆ. ಅದನ್ನ ನೀವು ಅಲ್ಲಿ ಯಾಕೆ ಬಡ್ಕತ್ತೀರಾ? ಬಂದು ಬಿಜೆಪಿ ಆಫೀಸ್ ಬಂದೆ ಬಂದ್ ಮಾಡಿ, ನಾನು ಕವರ್ ಮಾಡ್ತೀನಿ ಅಂತ ಹೇಳಿದೀನಿ. ಬಟ್ ಅವ್ರಗಳಿಗೇನಕ್ಕು ಅಂತಂದ್ರೆ ನಮ್ಮನ್ನ ಕ್ಯಾರೆ ಅಂತ ಇಲ್ಲ ಆಯ್ತಾ? ಅಲ್ಲ, ಇಷ್ಟು ದಿನ ಕಾಂಟ್ರಿಬ್ಯೂಷನ್ ಏನು ಗೌತಮ್ ಗೌಡಂದು ಬಿಜೆಪಿಗೆ? ಇಂಥವನ್ಗೆ ಅಶ್ವಥ್ ನಾರಾಯಣ ಸಪೋರ್ಟ್ ಮಾಡ್ತಾವ್ರೆ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಹಳಲು. ಸೊ ಹಾಗಾಗಿ ಹೇಳಿದೆ, ಹೌದಾರಪ್ಪ ನಿಮ್ಮ ಅಳಲನ್ನ ನಾನು ರಾಜ್ಯಕ್ಕೆಲ್ಲ ಮುಟ್ಸಿನಿ, ಹೇಳ್ತೀನಪ್ಪ ಸುದ್ದಿನ ಅಂತ ಇವಾಗ ತಗೊಂಡಿದೀವಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಆದ್ರೆ ಹೊಂದ್ಕೊಂಡು ಹೋಗ್ಬೇಕು. ಬಿಜೆಪಿ ಠೇವಣಿ ಬಂದಿಲ್ಲ ಅಂದ್ರೆ ಜಗಳ ಕಿತ್ತಾಟ ಬೀದಿ ಜಗಳ. ಸೊ ನಿಖಿಲ್ಗೆ ಸ್ವಲ್ಪ ಒಂದು ರೀತಿ ಹ್ಯಾಪಿ ಹ್ಯಾಪಿ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ರ ನಿಖಿಲ್. ಯಾಕಂದ್ರೆ ಏನಾರ 30,000 ದಾಟಿದ್ರೆ ಬಿಜೆಪಿ ಕ್ಯಾಂಡಿಡೇಟು ಜೆಡಿಎಸ್ ಮತಗಳೇ ಕಸಿತಾ ಇದ್ರು ಅವರು. ಈಗ ಇವರ ಆದಿ ಬೀದಿ ರಂಪಾಟ ನಿಖಿಲ್ಗೆ ಬಹಳಷ್ಟು ಖುಷಿ ತಂದಿದೆ. ಹಂಗ ಅನ್ಬಿಟ್ಟು ಇದಿಷ್ಟೇ ಅಲ್ಲ, ನಿಖಿಲ್ ಲಾಸ್ಟ್ ಒಂದೂವರೆ ತಿಂಗಳಿಂದ ಕಾಲು ಚಕ್ರ ಕಟ್ಕೊಂಡು ರಾಮನಗರ ಪ್ರತಿ ಹಳ್ಳಿಗಳಿಗೆ ಹೋಗ್ತಾವ್ರೆ. ಅದರಲ್ಲಿ ಮುರಳವಾಡಿ ಆರೋಳಿ ವಾಗಕ್ಕೆ ಜಚ್ಚು ಓಡಾಡ್ಕೊಂಡು ಸಂಘಟನೆ ಮಾಡ್ತಾವ್ರೆ. ಅವ್ರಿಗೆ ಅರ್ಥ ಆಗಿದೆ ನಿಖಿಲ್ ಕುಮಾರಸ್ವಾಮಿಗೆ, ನಾವು ಯಾರು ನಂಬ್ಕೊಂಡು ರಾಜಕೀಯ ಮಾಡಬಾರ್ದು, ನಾನು ನನ್ನ ಸ್ವಂತ ಸಾಮರ್ಥ್ಯದಲ್ಲಿ ನಂಬ್ಕೊಂಡು ರಾಜಕಾರಣ ಮಾಡಬೇಕು ಅಂತ ಪ್ರತಿ ಹಳ್ಳಿಗೆ ಹೋಗ್ತಾ ಇದೆ. ಎಷ್ಟು ಅಂದೇ ಓಡಾಡ್ತಾವ್ರೆ ನಿಖಿಲ್. ಬಟ್ ನಿಖಿಲ್ ಗೊತ್ತಾಗ್ಬಿಟ್ಟಿದೆ ಚುನಾವಣೆ ನಾನೇ ಮಾಡಬೇಕು, ಜೋಶ್ ಬಂದಿದೆ. ಈ ಬಿಜೆಪಿ ಅವ್ರಿಗೆ ಈಗಲೇ ಗೊತ್ತಾಗ್ಬಿಡ್ತಲ್ಲ, ಆರು ಆಗ್ಲೇ ಕಾಣಬಹುದು ಅಂತ. ಒಂದ್ ಎರಡ್ ಮೂರು ರೌಂಡ್ ಹೊಡೆದ ತಕ್ಷಣ ಬಿಜೆಪಿ ಜಗಳ ಶುರು ಆಗ್ಬಿಡ್ತು. ಅಷ್ಟೇ ಮುಗಿತು. ಈಗಾಗಲೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣಾಹಣಿ. ಜೆಡಿಎಸ್ ನ ನಿಖಿಲ್,
ಈ ಬಿಜೆಪಿಯ ಬೀದಿ ಜಗಳ ನಿಖಿಲ್ಗೆ ಭಾರಿ ಖುಷಿಯನ್ನ ತಂದಿದೆ. ವರ ಮಾಡಿ 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 ಆಡಿ ಆಡಿ ಬ್ರದರ್ಸ್. ನಿಖಿಲ್ ಈಗ ರಾಮನಗರ ಜೊತೆ ಇನ್ನೊಂದು ಎರಡು ಮೂರು ಕಾಂಟೆಸ್ಟ್ ಗೆಲ್ಲೋದಕ್ಕೆ ಪ್ರಯತ್ನ ಮಾಡಬಹುದು. ನಿಖಿಲ್ ನಿಖಿಲ್ ನಡೆ ವಿಧಾನಸೌಧದ ಕಡೆ ನೋ ಡೌಟ್. ಮನೆ ಮುಳಬಾಗ್ಲಲ್ಲಿ ಮುಳಬಾಗ್ಲಿಗೆ ಹೋಗಿದ್ರು ಸಮೃದ್ಧಿ ಮಂಜುನಾಥ್ ಜೆಡಿಎಸ್ ಕ್ಯಾಂಡಿಡೇಟ್. ನಾಟ್ ಓನ್ಲಿ ರಾಮನಗರ, ಅವರು ಹಳೆ ಮೈಸೂರು ಭಾಗ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೆ ನಿಖಿಲ್ ಟ್ರಾವೆಲ್ ಮಾಡ್ತಾವ್ರೆ. ಸಮೃದ್ಧಿ ಮಂಜುನಾಥ್ ನನ್ನ ಜೊತೆ ವಿಧಾನಸೌಧಕ್ಕೆ ಬರ್ತಾರೆ ಅಂತ ಇವ್ರು ಹಿಂಗೆ ಕಿತ್ತಾಡ್ಕೊಂಡು ನಿಂತ್ಕೊಂಡ್ರೆ ನಾಮಿನೇಷನ್ ಹಾಕ್ಬಿಟ್ಟರು ನಿಖಿಲ್ ಗೆದ್ಕತಾರೆ ರಾಮನಗರ, ಏನ್ ಸಮಸ್ಯೆ ಏನಿಲ್ಲ, ನಡೀತಾ ಇರ್ಲಿ. ಏನ್ ಯಾವ ವೀಕ್ಷಕರ ನಿಮ್ ಪ್ರಕಾರ ರಾಮನಗರದಲ್ಲಿ ಯಾರು ಗೆಲ್ತಾರೆ? ಕಾಂಗ್ರೆಸ್, ಬಿಜೆಪಿನ, ಜೆಡಿಎಸ್, ಆಮ್ ಆದ್ಮಿ ಪಾರ್ಟಿನ, ಬಿಎಸ್ಪಿನ, ಎಸ್ಟಿಪಿ ಇಲ್ಲ ಕೆಆರ್ಎಸ್ ಪಾರ್ಟಿ ಇದು ಮಾಡಿ. ಬಟ್ ನಮ್ಮ ಕಳಕಳಿ ಹೇಳಿ, ಒಳ್ಳೆಯವ್ರ ಓಟ್ ಹಾಕಿ ಒಳ್ಳೆಯವ್ರನ್ನ ಗೆಲ್ಸಿ ಅಷ್ಟೇ. ದೊಡ್ಡ ದೊಡ್ಡವ್ರನ್ನ ಏನು ದುಡ್ಡಿದೆ ಭ್ರಷ್ಟಾಚಾರ ಮಾಡಿದವರು ಆಮೇಲೆ ನೋಡಿ ಕ್ಯಾಂಡಿಡೇಟ್ ನೋಡಿ ಯಾರು ಒಳ್ಳೆಯವರು. ನಿಮ್ ಶಾಸಕ ಆಗಕ್ಕೆ ಯೋಗ್ಯತೆ ಇದೆಯಾ, ಅರ್ಹತೆ ಇದೆಯಾ, ಕೆಪಾಸಿಟಿ ಇದೆಯಾ, ಇಸ್ ಗುಡ್ ಕ್ಯಾಂಡಿಡೇಟ್ ಅಂದ್ರೆ ಓಟ್ ಹಾಕಿ. ಪಾರ್ಟಿಯವ್ರೆ ಆಗ್ಬೇಕು ಅಂತಿರಲ್ಲ, ಅಥವಾ ಇಂಡಿಪೆಂಡೆಂಟ್ ಆಗಿರು ಅದನ್ನ ಓಟ್ ಹಾಕಿ, ಒಳ್ಳೆಯವ್ರಿಗೆ ಓಟ್ ಹಾಕಿ ಗೆಲ್ಸಿ ವಿಧಾನಸೌಧಕ್ಕೆ ಕಲ್ಸಿ. ಇದು ಕರ್ನಾಟಕ ಟಿ ವಿಯ ಕಳಕಳಿ. ಅಂಡ್ ಇದು ಒಟ್ಟಾರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.